ಈಗ ನಿಮ್ಮ ಹೆಸರು ಇವತ್ತು ಅನ್ವನ್ಸ್ ಆಗಿದೆ ಫಸ್ಟ್ ಥ್ಯಾಂಕ್ಸ್ ಯಾರು ಹೇಳ್ತೀರಾ ಸಿದ್ದೇಗೌಡರು ಕರ್ಗೆ ಸಾಹ್ರಿಗೆ ಆಗಿರ್ಬೋದು ಡಿ ಕೆ ಸಾಬಹುದು ಸಿದ್ದರಾಮಯ್ಯ ಸಾಹೇಬ್ರ ಆಗಿರ್ಬೋದು ಜಾನಕಿಹಳ್ಳಿ ಸಾಹೇಬ್ರಿಗೆ ಆಗಿರ್ಬೋದು ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ರಾಜ್ಯದ ನಾಯಕರಿಗೆ ನಾನು ಅಭಿನಂದನೆ ಸಲ್ಲಿಸಕ್ಕೆ ನಾನು ಇಷ್ಟಪಡ್ ನಮ್ ಜೊತೆ ಬೆಳೆದಂತ ಮಾವನಹಳ್ಳಿ ಸಿದ್ದೇಗೌಡರು ನನ್ನ ವಿರುದ್ಧನೇ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅಭ್ಯರ್ಥಿ ಆಗ್ತಾರೆ ಅಂದ್ರೆ ಅದು ಜೀತ್ರಿ ದೇವೇಗೌಡರು ತಾಕತ್ತು ಅಂತ ಅವ್ರ ತಾಕತ್ತಿಂದನೇ ನಾವು ಬಿಡಿ ಅವ್ರ ಆಶೀರ್ವಾದ ನಮ್ಗಿರ್ಲಿ ಅವ್ರ ಆಶೀರ್ವಾದ ನಮ್ಗೆ ಸಿದ್ದರಾಮಯ್ಯನವರು ವರ್ಣದಿಂದ ಸ್ಪರ್ಧೆ ಮಾಡೋದ್ರಿಂದ ಚಾಮುಂಡೇಶ್ವರಿ ಸೇರಿ ಮೈಸೂರು ಜಿಲ್ಲೆಯ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೆಲ್ಪ್ ಆಗುತ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಪ್ರಚಾರ ಅಥವಾ ಪೊಲಿಟಿಕಲ್ ಸ್ಟ್ರಾಟಜಿ ಮಾಡಲಿಕ್ಕೆ ಸಿದ್ದರಾಮಯ್ಯ ಸಾಹೇಬರು ವರ್ಣಕ್ಕೆ ಬರೋದ್ರಿಂದ ಚಾಮುಂಡಿ ಕ್ಷೇತ್ರ ಒಂದಿಕೆ ಹೆಲ್ಪ್ ಅಲ್ಲ ಇಡೀ ನಮ್ಮ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಎಲ್ಲಕ್ಕೂ ಒಂದು ಆನೆ ಬಲ ಬಂದಂತ ಶಕ್ತಿ ಬಂದಿದೆ ನಮಗೆಲ್ಲ ಈಗ ಹನ್ನೊಂದು ಜನ ಏನು ಅರ್ಜಿ ಹಾಕಿದ್ರು ಆಕಾಂಕ್ಷಿಗಳು ಅವ್ರನ್ನು ವಿಶ್ವಾಸ ತಕೊಂಡು ಇನ್ನೂ ಹಲವಾರು ಕಾಂಗ್ರೆಸ್ ಲೀಡರ್ಗಳಿದ್ರ ಎಲ್ಲರನ್ನು ವಿಶ್ವಾಸ ತಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಟಿ ಜಿಟಿದೇಗೌಡ್ರಂತ ಹಳೇ ಹುಲಿನ ಮಣಿಸ್ಲಿಕ್ಕೆ ಒಕ್ಕಲಿಗ ಸಮುದಾಯದವ್ರನ್ನೇ ಕಾಂಗ್ರೆಸ್ ಅಭ್ಯರ್ಥಿ ಮಾಡ್ಬೇಕಂತ ಸೊ ಒಕ್ಕಲಿಗ ಸಮುದಾಯದಿಂದ ಸಿದ್ದೇಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಪರ್ಸೆಂಟ್ ಓಟ್ ತರ್ತಾರೆ ಅಂತ ನಮ್ಮ ಒಕ್ಕಲಿಗ ಸಮುದಾಯದಿಂದ ಈ ಸತಿ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಕಾಂಗ್ರೆಸ್ಗೆ ಓಟ್ ಕೊಡ್ತಾರೆ ಅನ್ನೋ ಭರವಸೆ ನಮಗ್ ತುಂಬಾ ಇದೆ ಈಗ ಕುಮಾರಣ್ಣನ್ಗೆ ಏನು ನೋವು ಕೊಟ್ಟರು ಜಿ ಟಿ ದೇವೇಗೌಡರು ಜೆ ಡಿ ಎಸ್ ಪಕ್ಷಕ್ಕೆ ಅನ್ನೋದನ್ನ ಈ ಜೆ ಡಿ ಎಸ್ ಪಕ್ಷದವ್ರಿಗೆ ಏನು ಪ್ರಾಮಾಣಿಕವಾಗಿ ಮಾಡ್ಕೊಬಂದ್ರು ಅವ್ರಿಗೆಲ್ಲ ತುಂಬಾ ನೋವಾಗಿದೆ ಕವೀಶ್ ಗೌಡ್ರು ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಲಾಭನ ನಷ್ಟ ಕವೀಶ್ ಗೌಡ್ರ ನಾರ ನಿನ್ನಿಸ್ಲಿ ಇನ್ನೊಬ್ಬರ ನಾರ ನಿನ್ನಿಸ್ಲಿ ಅದು ಅವ್ರ ಪಕ್ಷಕ್ಕೆ ಪುಟ್ಟಂತ ವಿಚಾರ ಕೋವಿಡ್ ಅಲ್ಲೂ ಜನ ಚಾಮುಂಡೇಶ್ವರಿ ಕ್ಷೇತ್ರ ಜನ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು ಸಹ ಅದನ್ನ ಮನ ಒಳಗ್ ಸೇರ್ಕಂಡಿ ಅವರು ಹಳೆ ಮನೆ ಇದ್ದ ವಾಸ ಇದ್ದ ಮನೆ ಹೊಡೆದಾಕದ್ರಲ್ಲ ಆ ಮನೆಯಂತೂ ಅವತ್ತು ಒಡಿತೀವಿ ಅಂತ ಹದಿನೈದು ದಿನ ಅಂತ ನಾವು ಈಚೆಗೆ ಬಂದಿತ್ತು ಅಂತ ಮನನೇ ಅವ್ರು ಹೊಡೆದಾಕಿದ್ರು ಅಂದ್ಮೇಲೆ ಯಾವುದೇ ಕಾರಣಕ್ಕೂ ಆ ಮನೆಲೇ ಇತ್ತು ಅವ್ರಿಗೆ ಅದೃಷ್ಟ ಯಾವಾಗ ಒಡದಾಕಿದ್ರು ಅರ್ಕ ತತಗೆ ಅವ್ರಿಗೆ ಅದೃಷ್ಟ ವರ್ಷ ನಾವು ನೋವುಗಳನ್ನು ಅನುಭವಿಸಿದೀವಿ ಆ ನೋವು ನಾವು ಮುಂದೆ ಅನುಭವಿಸಬಾರ್ದು ಹುಡುಗರು ಯೂತ್ ಎಲ್ಲ ಬಾರಿ ಮುಂದೆ ಸಂಕಟ ಸಿಕ್ಕಾಕತ್ತರ ಹೊಸ ಮುಖ ತಂದು ಯೂತ್ಗೆ ನಾವು ಒಳ್ಳೆ ಅವಕಾಶ ಮಾಡಬೇಕು ಯಾರು ಕಷ್ಟ ಸುಖ ಹರಿತಿದಾರೆ ದಿಕ್ಕೆ ನಾವು ಮುಖ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ದಿಕ್ಕ ಎಲ್ಲ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರು ಮನಸ್ ಮಾಡಿದ್ದಾರೆ ಹಲವಾರು ಇಂಡಿವಿಜಲ್ ಹಳ್ಳಿಗಳಿಗೆ ಹೋಗಿದ್ದೀವಿ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಕಾಂಗ್ರೆಸ್ ಪಕ್ಷ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಬದಲಾವಣೆ ಅವರು ಬಯಸಿದರೆ ಬದಲಾವಣೆ ಆಗುತ್ತೆ ರಾಜ್ಯಕ್ಕೆ ಅಪರೂಪದ ಮುಖ್ಯಮಂತ್ರಿಯನ್ನು ಕೊಟ್ಟಂತಹ ಚಾಮುಂಡೇಶ್ವರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅಂತೇಳಿ ಸಾಕಷ್ಟು ಕುತೂಹಲ ಆಯಿತು ಸೊ ಈ ಕುತೂಹಲಕ್ಕೆ ತೆರೆ ಬಿದ್ದಿದೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರ ಪಟ್ಟ ಶಿಷ್ಯ ಮಾವನಹಳ್ಳಿ ಸಿದ್ದೇಗೌಡ ಹೆಸರು ಫೈನಲ್ ಆಗಿದೆ ಸೊ ಇವತ್ತು ಅವರ ಮನೆಯಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ಕಾರ್ಯಕರ್ತರಲ್ಲಿ ಸಾಕಷ್ಟು ಹುಮ್ಮಸ್ ಮೂಡಿದೆ ಸೊ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಅಥವಾ ಕಾಕಾತಳಿ ಏನೋ ಗೊತ್ತಿಲ್ಲ ಮಾವನಹಳ್ಳಿ ಸಿದ್ದೇಗೌಡರು ಇವತ್ತು ತುಂಬಾ ಹ್ಯಾಪಿ ಆಗಿದ್ದಾರೆ ಓಮ ಹವನಗಳಲ್ಲಿ ಭಾಗವಹಿಸಿದರೆ ಸೊ ಖುದ್ದು ಮಾವನಳ್ಳಿ ಸಿದ್ದೇಗೌಡರು ಕಾಂಗ್ರೆಸ್ ಅಭ್ಯರ್ಥಿ ಚಾಮುಂಡೇಶ್ವರಿ ಕ್ಷೇತ್ರ ಅವ್ರ ನಮ್ಮ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಬಹಳ ಖುಷಿಯಾಗಿದ್ರಿ ಇವತ್ತು ಖುಷಿ ಖುಷಿಯಾಗಿದ್ದೀರಿ ಖುಷಿ ಬರಲ್ವಾ ಹೇಳಿ ಏನ್ ಹೇಳ್ತೀರಾ ನಿರೀಕ್ಷೆ ಇತ್ತ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅದರಲ್ಲೂ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಟಿಕೆಟ್ ತಗೊಳ್ಳೋದೆ ದೊಡ್ಡ ಮಟ್ಟದ ಸಾಹಸ ಗೆಲುವು ಈಗ ನಿಮ್ಮ ಹೆಸ್ರು ಇವತ್ತು ಅನ್ವನ್ಸ್ ಆಗಿದೆ ಫಸ್ಟ್ ಥ್ಯಾಂಕ್ಸ್ ಯಾರಿಗೆ ಹೇಳ್ತೀರಾ ಸಿದ್ದೇಗೌಡರು ನಾನು ಫಸ್ಟು ಟ್ಯಾಂಕ್ ಹೇಳಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮನಸ್ಸು ಮಾಡಿಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ನನಗೆ ಬಿ ಪಾರಮ್ ಇಲ್ಲ ಒಂದು ವಾರ ತಿಂಗಳಿಂದನೇ ಗೊತ್ತಿತ್ತು ಬಿ ಪಾರಮ್ಮು ನಮಗೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಕೊಡ್ತಾರೆ ಅಂತೇಳಿ ಇವತ್ತು ಕೇಂದ್ರದಿಂದ ಅಲೌನ್ಸ್ ಮಾಡಿದ್ದಾರೆ ಖರ್ಗೆ ಆಗಿರ್ಬೋದು ಡಿ ಕೆ ಸಾಹೇಬ್ರಿಗಾಗಿರ್ಬೋದು ಸಿದ್ದರಾಮಯ್ಯ ಸಾಹೇಬ್ರಿಗಾಗಿರ್ಬೋದು ಜಾನಕಿಹೊಳಿ ಸಾಹೇಬ್ರಿಗೆ ಆಗಿರ್ಬೋದು ಎಂ ಬಿ ಪಾಟೀಲ್ ಸಾಹೇಬ್ರಿಗಾಗಿರ್ಬೋದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಸಹ ಸಾಹೇಬ್ರಿಗಾಗಿರ್ಬೋದು ಇವತ್ತು ನಾನು ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ರಾಜ್ಯದ ನಾಯಕರಿಗೆ ನಾನು ಅಭಿನಂದನೆ ಸಲ್ಲಿಸೋಕೆ ನಾನು ಇಷ್ಟಪಡ್ತೀನಿ ಅಂದ್ಕೊಂಡಿದ್ರಾ ಜಿ ಟಿ ದೇವೇಗೌಡರನ್ನ ಎರಡು ಬಾರಿ ಶಾಸಕರು ಮಾಡೋ ವಿಚಾರದಲ್ಲಿ ಮಾನಳ್ಳಿ ಸಿದ್ದೇಗೌಡ ರಾಮ ಸೀತೆಗೆ ಹನುಮಂತ ಇದ್ದಂಗೆ ಇದ್ದಿದ್ದವರು ಅಂತ ನೀವು ಹೇಳಿದ್ರಿ ಅಂದ್ಕೊಂಡಿದ್ದೀರ ಜಿ ಟಿ ದೇವೇಗೌಡರಿಗೆ ಒಂದಿನ ನಾನೇ ಎದುರಾಳಿ ಆಗ್ಬೋದು ಅಂತ ನಿರೀಕ್ಷೆ ಇತ್ತ ಇಲ್ಲ ಆ ಥರ ನಮ್ಮ ಭಾವನೆಯಲ್ಲಿ ಇತ್ತಿಲ್ಲ ಅವರು ನಡವಳಿಕೆ ನಡ್ಕಂದ ರೀತಿ ನೋಡಿ ನಮಗೆ ಬೇಸರತ್ತಿ ನಾವು ಹೊರಗಡೆ ಬಂದು ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಕರೆಸಿ ಮಾತಾಡಿ ಮಾತಾಡಿದ್ರು ಸುಧಾ ನನಗೆ ಈ ಚಾಮುಂಡೇಶ್ವರಿ ತಾಯಿ ಸಾಕಾರದಿಂದ ನನಗೆ ಬಿ ಫಾರಮ್ ದೊರೆಯುತ್ತೆ ಅಂತ ನನ್ನ ಕನಸು ಮನಸಲು ಕಂಡಿತ್ತಿಲ್ಲ ಬಿಡಿ ಒಂದು ವಾರ ತಿಂಗಳಿಂದ ಈಚೆಗೆ ಮಾತ್ರ ಸಹಾಬ್ಬರು ಮನಸ್ಸು ಮಾಡಿ ಮಾತಾಡಿದ ಮೇಲೆ ಖಚಿತ ನಮಗೆ ಬಿ ಪಾರಮ್ ಕೊಟ್ಟೇ ಕೊಡ್ತಾರೆ ಅನ್ನೋದು ನಮಗೆ ನಮ್ಮ ಆತ್ಮಕ್ಕೆ ಭಾರಿ ಸಂತೋಷವಾದಂಥ ತುಂಬಿ ತುಳುತ್ತಿತ್ತು ಈಗ ಬಾವನಹಳ್ಳಿ ಸಿದ್ದೇಗೌಡರಿಗೆ ಒಂದು ಕಡೆ ಖುಷಿ ಸಂತೋಷ ಇವತ್ತು ಒಂದು ಒಳ್ಳೆಯ ದಿನ ಅಟ್ ಎ ಸೇಮ್ ಟೈಮ್ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನ ಅರ್ಜಿ ಹಾಕಿದ್ರಲ್ಲ ಅವ್ರನ್ನ ಜೊತೆ ಕರ್ಕೊಂಡು ಹೋಗೋದು ನಿಮಗೆ ದೊಡ್ಡ ಸವಾಲು ಕಾಂಗ್ರೆಸ್ನಲ್ಲಿ ದೊಡ್ಡ ಒಂದು ವ್ಯಕ್ತಿಗಳೇ ಇದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಲೀಡ್ರ್ಗಳು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಇದ್ದಾರೆ ಪಡೆ ಆ ಪಡೆಯಲ್ಲನೂ ಒಂದುಗೂಡಿಸ್ಕೊಂಡು ಹೋಗ್ಬೇಕು ಹೋಗಬೇಕು ರಾಜಕಾರಣ ಮಾಡಬೇಕು ಅಂದರೆ ಒಂದುಗೂಡಿಸ್ಕೊ ಹೋಗ್ಬೇಕು ನಾವು ಒಬ್ಬೊಬ್ಬರೇ ರಾಜಕಾರಣ ಮಾಡೋಕ್ಕಾಗತ್ತಾ ಎಲ್ಲರನ್ನೂ ಸಮಾನತವಾಗಿ ಎಲ್ಲರನ್ನೂ ಲೀಡ್ರ್ಗಳು ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ಚಾಮುಂಡೇಶ್ವರಿ ಸುತ್ತ ಎಷ್ಟು ಅರುವತ್ತು ಕಿಲೋಮೀಟ್ರ್ ಸುತ್ತೇಳ್ತಾ ಇದೆ చాముండేశ్వరి క్షేత్ర రింగ్ రోడు చారాజ కృష్ణరాజ నరసింహరాజకాకండు వరగడ సుత చాముండి తాయి క్షేత్ర కుట్రదు నమ్మ చాముండేశ్వరి క్షేత్రన ఆ దాను సంపర్క తు ఈ హన్నొందు జన ఏను అర్జి హాకీ ఆకాంక్షిలో అను విశ్వాస తు ఇం హల్వారు కాంగ్రెస్ లీడర్ల దా ఎల్ విశ్వాస త ನಾವೆಲ್ಲ ಒಗ್ಗಟ್ಟ ಕೆಲಸ ಮಾಡಬೇಕು ಸಿದ್ದೇಗೌಡರು ತುಂಬ ಲಕ್ಕಿ ಪರ್ಸನ್ ಅಂತ ಅನಿಸ್ತಾ ಇದೆ ಅಂತ ನಿಮಗೆ ಯಾಕಂದರೆ ಇಲ್ಲಿ ಚಾಮುಂಡೇಶ್ವರಲ್ಲಿ ಮೆಸ್ರೂ ಅನ್ವಸ್ ಆಗುತ್ತೆ ನಿಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ವರ್ಣದಿಂದ ನಿಲ್ತಾ ಇದ್ದಾರೆ ಅಕ್ಕಪಕ್ಕದ ಅರ್ಬದ ಕ್ಷೇತ್ರದಲ್ಲೇ ಇರ್ತೀರ ಸಿದ್ದರಾಮಯ್ಯನವರು ವರ್ಣದಿಂದ ಸ್ಪರ್ಧೆ ಮಾಡೋದ್ರಿಂದ ಚಾಮುಂಡೇಶ್ವರಿಗೆ ಸೇರಿ ಮೈಸೂರು ಜಿಲ್ಲೆಯ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೆಲ್ಪ್ ಆಗುತ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಪ್ರಚಾರ ಅಥವಾ ಪೊಲಿಟಿಕಲ್ ಸ್ಟ್ರಾಟಜಿ ಮಾಡಲಿಕ್ಕೆ ಅಂತ ಸಿದ್ದರಾಮಯ್ಯ ಸಾಹೇಬರು ವರ್ಣಕ್ಕೆ ಬರೋದ್ರಿಂದ ಚಾಮುಂಡಿ ಕ್ಷೇತ್ರ ಒಂದಕ್ಕೆ ಎಲ್ಪ್ ಅಲ್ಲ ಇಡೀ ನಮ್ಮ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಎಲ್ಲಕ್ಕೂ ಒಂದು ಹಾನೇ ಬಲ ಬಂದಂತ ಶಕ್ತಿ ಬಂದಿದೆ ನಮಗೆಲ್ಲ ಇವತ್ತು ಅವ್ರು ಅವರು ಬರ್ತಾಯಿರೋದ್ರಿಂದ ನಮ್ಮ ಎಲ್ಲ ಜಿಲ್ಲೆ ತಾಲೂಕುಗಳಿಗೆ ಭಾರಿ ಶಕ್ತಿ ಬಂದಂತಾಗಿದೆ ಆ ತಾಯಿ ಚಾಮುಂಡೇಶ್ವರಿನೇ ಅವ್ರನ್ನ ತಗೊಂಬಂದು ವರ್ಣಾಕ್ ನಿಲ್ಸಿದ್ದಾರೆ ಕಾಕತಳಿಯೇ ಏನೋ ಗೊತ್ತಿಲ್ಲ ನಿಮಗೆ ಟಿಕೆಟ್ ಅನೌನ್ಸ್ ಆಗಿದೆ ಕುಮಾರಸ್ವಾಮಿ ಅವರು ಕೂಡ ಪ್ರಿಯಾಪಣೆದಲ್ಲೇ ಇದ್ದಾರೆ ಅಲ್ಲ ಅವರು ಅವ್ರ ಪಕ್ಷದ ಕೆಲಸ ಮಾಡ್ತಾರೆ ಕುಮಾರಸ್ವಾಮಿನವರು ಪ್ರಿಯಾಪಟ್ಟಣದಲ್ಲಿ ಅವ್ರದ್ದೇನು ಕೆಲಸ ಇದೆ ಅಲ್ಲಿ ಬಂದು ಅವ್ರ ಕೆಲಸ ಅವ್ರು ಇದ್ದಾರೆ ಅವ್ರ ಪಕ್ಷದಲ್ಲಿ ಮಾಡೋಂಗೆಲ್ವ ನಮ್ಮ ಪಕ್ಷದಲ್ಲಿ ಮಾಡೋಂಗಿಲ್ಲ ಅವರು ಮಾಡೋದು ಪಾಪ ಅವ್ರ ಪಾಡ್ಗೆ ಅವ್ರು ಮಾಡಲಿ ಬಿಡಿ ಹ್ಞೂ ಅವ್ರ ಪಕ್ಷ ಅವರು ಲೀಡರ್ ಮಾಜಿ ಮುಖ್ಯಮಂತ್ರಿ ಮಾಡ್ತಾರೆ ಕೆಲಸ ಅವ್ರ ಪಾಡ್ಗೆ ಅವ್ರು ಮಾಡ್ತಾರೆ ಶಾಸಕರುಗಳು ಕೂಡ ಈಗ ಹೋಗಿ ಅಲ್ಲೆಲ್ಲ ಪ್ರಚಾರ ಮಾಡ್ತಿದ್ರೆ ನೀವು ಒಂದು ಕಡೆಯಿಂದ ಪ್ರಚಾರ ಮಾಡ್ತಿದ್ದೀರ ಹೇಗಿದೆ ಕ್ಷೇತ್ರದ ಮತದಾರರ ಪಲ್ಸ್ ರೇಟ್ ಯಾವ ಥರ ಇದೆ ಅಂತೇಳಿ ಈಗ ಗ್ಯಾರಂಟಿ ಕಾರ್ಡು ಏನು ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿದೆ ಒಂದು ತಲೆಗೆ ಹತ್ತು ಕೆ ಜಿ ಅಕ್ಕಿ ಒಬ್ಬ ಮಹಿಳೆಗೆ ಒಂದು ಮನೆಗೆ ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳ ವರ್ಷಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ಏನು ಇದು ಇನ್ನೂರು ವಿದ್ಯುತ್ತು ಯೂನಿಟು ಅಂದರೆ ಒಂದು ಸಾವಿರದ ಏಳ್ನೂರು ಹಚ್ಚಿದ ರೂಪಾಯಿ ಆಗುತ್ತೆ ಅದು ಫ್ರೀ ಎಲ್ಲರ ಮನೆಗೋ ದೊಡ್ಡವರು ಚಿಕ್ಕವರು ಅನ್ನೋಂಗಿಲ್ಲ ಈಗ ಗ್ಯಾಸು ಸಾವಿರದ ನೂರೈವತ್ತು ರೂಪಾಯಿ ಆಗಿದೆ ಈಗ ಪಾಪ ಐನೂರು ರೂಪಾಯಿ ಸಬ್ಸಿಡಿ ಕೊಟ್ಟಿದೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆಮೇಲೆ ಈ ಜಿ ಎಸ್ ಟಿ ಈ ಜಿ ಎಸ್ ಟಿಗೂ ಎಲ್ಲ ಹಾಲುಗೂ ಜಿ ಎಸ್ ಟಿ ಮೊಸರಿಗೂ ಜಿ ಎಸ್ ಟಿ ಉಪ್ಪುಗೂ ಜಿ ಎಸ್ ಟಿ ವಿಷಕ್ಕೂ ಜಿ ಎಸ್ ಟಿನೇ ಆ ರೀತಿ ಮಾಡಿಟ್ಟಿದ್ದಾರೆ ಎಲ್ಲ ಬೇಸರತ್ತಿದ್ದಾರೆ ಎಲ್ಲ ಬೇಸರತ್ತಿದ್ದಾರೆ ಎಲ್ಲ ಈ ಇಸ ತುಂಬ ಬದಲಾವಣೆಗಳಾಗತ್ತೆ ಚೆನ್ನಾಗಿ ನಮ್ಮ ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಎಲ್ಲ ಕುಂತು ಒಳ್ಳೆ ಈಗ ಹೋದ್ಸಾರಿ ನೂರ ಅರುವತ್ತು ಭರವಸೆಗಳನ್ನು ಕೊಟ್ಟಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ನೂರೈವತ್ತೆಂಟು ಭರವಸೆಗಳನ್ನು ಸಿದ್ದರಾಮಯ್ಯ ಸಾಹೇಬ್ ರೀಡರ್ಸ್ಕೊಟ್ಟಿದ್ರು ಈಗಲೂ ಒಳ್ಳೆ ಭರವಸೆಗಳನ್ನು ಕೊಟ್ಟಿದ್ದಾರೆ ಒಂದು ವರ್ಷಕ್ಕೆ ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿನಷ್ಟು ಒಂದು ಮನೆಗೆ ಅನುಕೂಲ ಆಗೋವಂಥ ರೀತಿ ಮಾಡಿಕೊಟ್ಟಿದ್ದಾರೆ ಅದು ಗ್ಯಾರಂಟಿ ಕಾರ್ಡ್ ಎಲ್ಲ ಹಂಚಕ್ಕೆ ಹೋದಾಗ ಎಲ್ಲ ಒಳ್ಳೆ ರೆಸ್ಪಾನ್ಸು ಒಂದು ಗೌರವ ಕೊಟ್ಟು ಅವರೇ ನಿಂತು ಈಗ ಹೀಗೆಲ್ಲ ಕಾರ್ಡ್ ಹಂಚ್ಬೇಕು ನಮ್ಮೂರ್ಲಿ ಇಷ್ಟಿದೆ ಒಳ್ಳೇದಾಗತ್ತೆ ನಿಮ್ಗೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಪರ ಇರ್ತೀವಿ ಅಂತ ಯೂತ್ ಆಗಿರ್ಬೋದು ಹಿರಿಯರಾಗಿರ್ಬೋದು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರುಗಳಾಗಿರ್ಬೋದು ಹಾಲಿ ಸದಸ್ಯರುಗಳಾಗಿರ್ಬೋದು ಮಾಜಿ ಗ್ರಾಮ ಪ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರುಗಳು ಸದಸ್ಯರುಗಳು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರುಗಳು ಸದಸ್ಯರುಗಳು ಎಲ್ಲರೂ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರನ ಪಂಚಾಯಿತಿ ಮಾಡ್ತಲಿ ಒಂದು ರೌಂಡು ಎಲ್ಲ ನಾವು ರೌಂಡ್ ಹಾಕಿದ್ದೀವಿ ಹಲವಾರು ಇಂಡಿವಿಜುವ ಹಳ್ಳಿಗಳಿಗೆ ಹೋಗಿದ್ದೀವಿ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಕಾಂಗ್ರೆಸ್ ಪಕ್ಷ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಈ ಸತಿ ಬದಲಾವಣೆ ಅವರು ಬಯಸಿದರೆ ಬದಲಾವಣೆ ಆಗುತ್ತೆ ಮಾವನಹಳ್ಳಿಲಿ ಕೂಡ ಕಾಂಗ್ರೆಸ್ಸು ಲೀಸ್ಟ್ಗಿಲ್ಲ ಅಂತ ಹೇಳ್ತಾರೆ ಮಾವನಹಳ್ಳಿಲಿ ಕಾಂಗ ಕಾಂಗ್ರೆಸ್ಸು ಲೀಸ್ಟ್ಗಿಲ್ಲ ಅಂತಂದು ಮೇ ಹದಿಮೂರನೇ ತಾರೀಕು ಕೆ ಜಿನ ನೋಡಿದ್ರೆ ಆಗ ಪಟ್ಟಿ ನೋಡಿದ್ರೆ ನಿಮ್ಗಳು ಗೊತ್ತಾಗುತ್ತೆ ಏನಿದೆ ಮಾವನಹಳ್ಳಿ ಸಿದ್ದೇಗೌಡರಿಗೆ ಶಕ್ತಿ ಏನಿದೆ ಅನ್ನೋದು ಅವತ್ತು ಗೊತ್ತಾಗುತ್ತೆ ಹೇಳೋರು ಹೇಳ್ಕೊಳ್ಳಿ ಬಿಡಿ ಟಿಕೆಟ್ ಕೊಡಬೇಕಾದ್ರೆ ಕಾಂಗ್ರೆಸ್ ಒಂದು ಪ್ರಮುಖವಾದ ಮಾನದಂಡವನ್ನು ಇಟ್ಟಿತ್ತು ಇಲ್ಲಿ ಒಕ್ಕಲಿಗ ಸಮುದಾಯದ ಪ್ರಬಲ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರೇ ಜೆ ಡಿ ಎಸ್ ಅಭ್ಯರ್ಥಿನ ಸೋಲಿಸಲಿಕ್ಕೆ ಸಾಧ್ಯ ಎಸ್ಪೆಷಲಿ ಜಿ ಟಿ ದೇಗೌಡರಂತ ಹಳೆ ಹುಲಿನ ಮಣಿಸ್ಲಿಕ್ಕೆ ಒಕ್ಕಲಿಗ ಸಮುದಾಯದವ್ರನ್ನೇ ಕಾಂಗ್ರೆಸ್ ಅಭ್ಯರ್ಥಿ ಮಾಡ್ಬೇಕಂತ ಸೊ ಒಕ್ಕಲಿಗ ಸಮುದಾಯದಿಂದ ಸಿದ್ದೇಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಪರ್ಸೆಂಟ್ ಓಟ್ ತರ್ತಾರೆ ಅಂತ ನಮ್ಮ ಒಕ್ಕಲಿಗ ಸಮುದಾಯದಿಂದ ಈ ಸತಿ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಕಾಂಗ್ರೆಸ್ಗೆ ಓಟ್ ಕೊಡ್ತಾರೆ ಅನ್ನೋ ಭರವಸೆ ನಮಗೆ ತುಂಬ ಇದೆ ಯಾಕಂದರೆ ಅವ್ರ ವಾತಾವರಣ ಅವ್ರ ಮಾತು ಅವ್ರ ನಡವಳಿಕೆಲ್ಲ ನೋಡಿದಾಗ ಅವರು ಬೇಸರತ್ತಿದಾರೆ ನಮ್ಮ ಒಕ್ಕಲುಗರು ಈಗ ಕುಮಾರಣ್ಣನಿಗೆ ಏನು ನೋವು ಕೊಟ್ಟರು ಜಿ ಟಿ ದೇವೇಗೌಡರು ಜೆ ಡಿ ಎಸ್ ಪಕ್ಷಕ್ಕೆ ಅನ್ನೋದನ್ನ ಈ ಜೆ ಡಿ ಎಸ್ ಪಕ್ಷದವ್ರಿಗೆ ಏನು ಪ್ರಾಮಾಣಿಕವಾಗಿ ಮಾಡ್ಕೊಂಬಂದರು ಅವ್ರಿಗೆಲ್ಲ ತುಂಬ ನೋವಾಗಿದೆ ನೋವಾಗಿದ್ದರೆ ಅವರು ದೇವೇಗೌಡರು ಜಿ ಟಿ ದೇವೇಗೌಡರು ಮನೆಗೆ ಹೋಗಿ ಅವ್ರನ್ನೇ ಟಿಕೆಟ್ ಅನೌನ್ಸ್ ಮಾಡ್ತಿದ್ರು ಅಂತ ಈಗ ಕುಮಾರಣ್ಣನ ರಾಜಕೀಯದ ಪಾಯಿಂಟ್ಗಳೇ ಬೇರೆ ಎಚ್ ಡಿ ದೇವೇಗೌಡರು ರಾಜಕೀಯದ ಪಾಯಿಂಟ್ಗಳೇ ಬೇರೆ ಎಲ್ಲ ಇವ್ರಿಗೆ ಗೊತ್ತಲ್ಲ ಈ ಪಕ್ಷಕ್ಕೆ ಬಂದು ಇಲ್ಲಿ ಸಿಕ್ತಿಲ್ಲ ಅಂತ ಆ ಪಕ್ಷಕ್ಕೆ ಹೋಗಿ ಅಲ್ಲಿ ಸಿಕ್ತಿಲ್ಲ ಅಂತ ಫಸ್ಟ್ ಕಾಂಗ್ರೆಸ್ ಬಂದರು ಆಮೇಲೆ ಬಿ ಜೆ ಪಿಗೋದ್ರು ಆಮೇಲೆ ಫಸ್ಟು ದೇವೇಗೌಡರು ಮನೆ ಬಾಗಿಲು ಹೊಚ್ಚಿಗೆ ಬಂದೀನಿ ಭದ್ರಾಗಿ ಅಂದರು ಅದೆಲ್ಲ ಸುತ್ತಕೊಂಡು ಕೊನಗಾಲಕ್ಕೆ ಎಲ್ಲೂ ಎರಡು ಬಿ ಪಾರಂಭ ಸಿಕ್ಕಲ್ಲ ಅಂತೇಳಿ ಅಂಥ ಕೋವಿಡಲ್ಲೂ ಜನ ಚಾಮುಂಡೇಶ್ವರಿ ಕ್ಷೇತ್ರ ಜನ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು ಸಹ ಅದನ್ನು ಮನೆ ಒಳಗೆ ಸೇರ್ಕೊಂಡಿವರು ಮನೆ ಎಂಥ ಇದು ಅವರು ಹಳೆ ಮನೆ ಇದ್ದ ವಾಸ ಇದ್ದ ಮನೆ ಹೊಡೆದಾಕಿದ್ರಲ್ಲ ಆ ಮನೆಯಂತೂ ಅವತ್ತು ಹೊಡಿತೀವಿ ಅಂತ ಹದಿನೈದು ದಿನ ಅಂತ ನಾವು ಈಚೆಗೆ ಬಂದದ್ದು ಅಂಥ ಮನೇ ಅವರು ಹೊಡೆದಾಕಿದ್ರು ಅಂದಮೇಲೆ ಯಾವುದೇ ಕಾರಣಕ್ಕೂ ಆ ಮನೇಲೇ ಇತ್ತು ಅವ್ರಿಗೆ ಅದೃಷ್ಟ ಯಾವಾಗ ಒಡೆದಾಕಿದ್ರು ಅರ್ಕ ಉಂಟೈತಾಗ ಅವ್ರಿಗೆ ಅದೃಷ್ಟ ಯಾವುದೇ ಕಾರಣಕ್ಕೂ ಇಲ್ಲ ನಮ್ಮ ಮನೆ ಕಡೆ ತಿರುಗಕ್ಕೆ ಸಾಕೆ ಕ್ಷೇತ್ರ ಜನ ತಿರುಗಿಸ್ತಾರೆ ನಾನು ಯಾರು ನಮ್ಮ ಮನೆ ಕಡೆ ಸಿದ್ದೇಗೌಡರು ಒಬ್ಬ ರೈತರ ಮಗ ನಮ್ಮ ತಾತ ರೈತ ಏನೋ ಚುನಾವಣೆ ಸಂದರ್ಭದಲ್ಲಿ ಮಗ ಅನ್ನೋದು ಏನು ಹೋಗಿ ಜಮೀನಲ್ಲಿ ಉಳುಮೆ ಮಾಡ್ತಾರ ವ್ಯವಸಾಯದಲ್ಲಿ ಯಾವುದು ಕಸುಬು ನನಗೆ ಬರೋಕ್ಕಿಲ್ಲ ಅನ್ನೋ ಕಸಬು ನಮ್ಮ ಅಣ್ಣ ತಮ್ದಿರ್ಗು ಅಷ್ಟೇ ಹೊಲ ಉಳ ತವಳಿಂದ ಹಿಡ್ದು ಹಾಲು ಹೊರ ತವಳಿಂದ ಹಿಡ್ದು ಕಸ ಸುರಿಯ ತವಳಿಂದ ಹಿಡ್ದು ನಾವು ಮೂಟ ಹೊರ ತವಳಿಂದ ಹಿಡ್ದು ನಾವು ಅರ್ಗ ತವಳಿಂದ ಹಿಡ್ದು ಔಷಧಿ ಒಡೆಯ ತವಳಿಂದ ಹಿಡಿದು ನೀರ್ ಕಟ್ಟೆ ತವಳಿಂದ ಹಿಡ್ದು ದನಗಳಿಗೆ ಮೇವು ಕುಯ್ಯೆ ತಗೊಳ್ಳಿಂದ ಓರಿಗೆ ಮೇವು ಕುಯ್ಯ ತೊಳಿಂದ ಇರೋದು ನಮ್ಗೆ ಯಾವುದು ಕಸಬು ಬರೋದಿಲ್ಲ ಅನ್ನಂಗೆ ಇಲ್ಲ ಯಾಕೆ ಮಾತು ಹೇಳ್ತೀನಿ ನಮ್ಮ ತಾತನೂ ವ್ಯವಸಾಯಗಾರರು ನಮ್ಮ ತಂದೆಯೂ ವ್ಯವಸಾಯಗಾರರು ನಾವು ವ್ಯವಸಾಯಗಾರರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರೋಂತೇಳಿಬಹುದು ಈ ಕ್ಷೇತ್ರದ ರೈತರು ರೈತರಾಗಿದ್ರೆ ಒಬ್ಬ ರೈತರ ಮಗ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಒಂದು ವೇಳೆ ನೀವು ಗೆದ್ದಿ ಶಾಸಕರಾದರೆ ಚಾಮುಂಡೇಶ್ವರಿ ಕ್ಷೇತ್ರದ ರೈತರು ಸಿದ್ದೇಗೌಡರಿಂದ ಏನು ನಿರೀಕ್ಷೆ ಇಟ್ಕೋಬೋದು ಅಂತ ಅವ್ರಿಗೆ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರಿಗೆ ಸಿದ್ದೇಗೌಡ ರೈತ ಪಕ್ಕ ಅನ್ನೋದು ತುಂಬ ಎಲ್ರಿಗೂ ಗೊತ್ತಿರೋಂಥ ವಿಚ ವಿಚಾರ ನಾವು ಬೆಂಗಳೂರು ತರಕಾರಿ ತುಂಬಿಕೊಯ್ತಿದ್ದು ಬೋಟಿ ಬಜಾರ ತರಕಾರಿ ತುಂಬಿಕೊಯ್ತಿದ್ದು ನಾವೆಲ್ಲ ಗೊತ್ತಿರೋಂಥ ವಿಚಾರ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಚಾಮುಂಡೇಶ್ವರಿ ಕ್ಷೇತ್ರದ ಜನಕ್ಕೆ ಹಿಂದೆ ಶಾಸಕರಾಗಿರ್ಬೋದು ಇದೊಂದು ಸಾರಿ ಅವಕಾಶ ಕೊಡಲಿ ಅವರು ಯಾವ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಮುಂದೆ ನಾನು ಅದನ್ನು ಪ್ರೂವ್ ಮಾಡಿಕೊಡ್ತೀನಿ ಆದರೆ ಜನಕ್ಕೆಲ್ಲ ಗೊತ್ತಿದೆ ಯಾಕೆಂದರೆ ಒಳ್ಳೆ ಕೆಲಸಕಾರ ಅಂತ ಅಂದರೆ ಇಪ್ಪತ್ತೊಂದು ವರ್ಷ ನಾನು ಗ್ರಾಮ ಪಂಚಾಯಿತೀಲಿ ಇದ್ದು ಎಂಟುನೂರು ಮನೆಗಳನ್ನು ಬಡವರು ಕಟ್ಕೊಟ್ಟಿದ್ದೀನಿ ಏಣಿ ಈ ಹೊರ್ತಿದ ನಾನು ಲೈಟ್ ಹಾಕ್ಸೋಕ್ಕೆ ಡ್ರೈನೇಜ್ಗಳು ರೋಡ್ಗಳು ಎ ಪಿ ಎಮ್ ಸಿ ಅಧ್ಯಕ್ಷನಾಗಿ ರೈತರಿಗೆ ಏನು ಅನುಕೂಲ ಮಾಡಿದ ಸಿದ್ಧೇಗೌಡ ಇಪ್ಪತ್ತು ತಿಂಗಳಲ್ಲಿ ಅಂತ ಅದು ಗೊತ್ತಿದೆ ಜಿಲ್ಲಾ ಹಾಲು ಹೋಗಿ ಕುಡಿತಲ್ಲಿ ಜಿಲ್ಲೆಯಲ್ಲಿ ಹೈನುಗಾರಿಕೆ ಮಾಡೋಂಥವ್ರಿಗೆ ಸಿದ್ದೇಗೌಡ ಎಷ್ಟು ಬಿ ಎಮ್ ಸಿ ಕೊಟ್ಟ ಆಲ್ಗೆ ಒಂದು ಲೀಟ್ರಿಗೆ ಏನು ದುಡ್ಡು ಕೊಡ್ತಿದ್ದ ರೈತರಿಗೆ ಇನ್ಸೂರೆನ್ಸ್ ಹೊಸಗಳಿಗೆ ಎಷ್ಟು ವರ್ಷ ಅಂತ ಮಾಡ್ದ ಎಲ್ಲ ಪ್ರತಿಯೊಂದು ಪಿಂಟು ಪಿಂಟು ಮಾಹಿತಿ ನಮ್ಮ ತಾಲೂಕು ಇರ್ಬೋದು ನಮ್ಮ ಜಿಲ್ಲೆ ಜೇ ಇರ್ಬೋದು ಮೌನಹಳ್ಳಿ ಸಿದ್ದೇಗೌಡ ಏನು ಅನ್ನೋದು ಗೊತ್ತಿದೆ ನಾವು ಇವತ್ತೇನು ಹೊಸ್ದಾಗಿ ರಾಜಕಾರಣಕ್ಕೆ ಬಂದಿಲ್ಲ ನಾವು ಮೂವತ್ತೆಂಟು ವರ್ಷದಿಂದ ರಾಜಕಾರಣ ಮಾಡ್ಕೊಂಬಂದಿವಿ ಎಂಬತ್ಮೂರರಿಂದ ನಮಗೂ ಒಂದು ಸ್ವಲ್ಪ ರಾಜಕಾರಣ ರೈತರ ಕಷ್ಟ ಏನು ಅನ್ನೋದು ನಾವು ಅರ್ಥ ಮಾಡ್ಕೊಂಡಿದೀವಿ ಎಬ್ಬೆಡ್ ಸಿದ್ದೇಗೌಡರು ಅಂತ ಕರೀತಾರಂತಲೇ ಯಾಕೆ ಸರ್ ಅದು ಏನದು ಅದೋ ನಮ್ಮ ಎಬ್ಬೆಡ್ ಸಿದ್ದೇಗೌಡರು ಅನ್ಬೇಕಾದ್ರೆ ನಮ್ಮ ಲಾಯರ್ ಸಿದ್ದೇಗೌಡರು ಏನಾಗೋಯ್ತು ಅಂದರೆ ಇನ್ನು ಮಾವ ಲಾಯರು ನಾವು ವ್ಯವಸಾಯ ಮಾಡ್ಕೊಂಡು ಸಾಮಾನ್ಯವಾಗಿ ಅವರು ಸಿದ್ದೇಗೌಡರು ಅಂತ ಲಾಯರ್ ಸಿದ್ದೇಗೌಡರು ಅಂತ ನಾಳೆ ಹೋಯ್ತಾ ಇದೀವಿ ಅವ್ರ ಮನೆಗೆ ಭೇಟಿ ಮಾಡೋಕ್ಕೆ ನಾವು ಅಣ್ಣ ತಮ್ಮದಿರ ನಾಲ್ಕು ಅಪ್ಪಾಜಿ ಅಪ್ಪಾಜಿಗೌಡ್ರ ಮನೆಗೆ ಸಿದ್ದೇಗೌಡ್ರ ಮನೆಗೆಲ್ಲ ಇದು ಘೋಷಣೆ ಅಂತ ಅಂತ ಇದ್ದು ಅಂದರೆ ಅವರು ಗ್ರಾಮ ಪಂಚಾಯತಿಗೆ ನಾಲ್ಕು ಜನ ನಿಲ್ಲಿಸ್ಬಿಟ್ರು ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ಒಂದು ಎಸ್ ಸಿ ಮಹಿಳೆ ಒಂದು ಎಸ್ ಸಿ ಜೆನ್ಸು ಒಂದು ಜನರಲ್ ಜೆನ್ಸು ಒಂದು ಜನರಲ್ ಲೇಡಿ ಆಗಿತ್ತು ನಾಲ್ಕು ಈ ನಮ್ಮೂರವರೆಲ್ಲ ಇಂಥ ಹಿರಿಯರೆಲ್ಲ ಏನು ಮಾಡಿಬಿಟ್ರು ನಾನು ವ್ಯವಸಾಯ ಮಾಡ್ಕಾಯಿದ್ದನು ಇಲ್ಲ ನೀನು ನಿಲ್ಲೇಬೇಕು ಗ್ರಾಮ ಪಂಚಾಯತಿಗೆ ಅಂಥೇಳಿ ನಮ್ಮನ್ನು ನಾಲ್ಕು ಜನ ನಿಲ್ಲಿಸ್ಬಿಟ್ರು ಅದರಲ್ಲಿ ಅವರು ಒಂದು ಕಡೆ ನಿಂತ್ಕೊಂಡ್ರು ನಮ್ಮ ಮಾಮರು ನಾವು ಒಂದು ಕಡೆ ನಿಂತ್ಕೊಂಡು ಅವರು ಈ ಜನಗಳಿಗ ಏನು ನಿಮ್ಮ ತಂಗಿ ಮಗನು ಎಲೆಕ್ಷನ್ ನಿಂತರೆ ಏ ನಾನು ಲಾಯರು ನನ್ನ ನೋಡಿ ಓಟ್ ಕೊಡ್ತಾರೆ ಅವನು ಹೆಬ್ಬೆಟ್ಟು ಅವನಿಗೇನು ಓಟ್ ಕೊಡ್ತಾರೆ ಅಂತ ಪ್ರಚಾರ ಮಾಡಿಬಿಟ್ರು ಊರಲ್ಲಿ ಹೇಳಿದ್ರು ಕೇಳಿದವ್ರಿಗೆ ಅಲ್ಲೇನು ಮಾಡಿದ್ರು ಗ್ರಾಮದವರೆಲ್ಲ ಸೇರಿಸಿ ಅವ್ರು ನಾಲ್ಕು ಜನ ನಿಂತಿದ್ದವ್ರಿಗೆ ಟೌನಿನೇ ಇಲ್ದಂಗೆ ನಮ್ಮೆಲ್ಲ ನಾಲ್ಕು ಜನ ಗೆಲ್ಸ್ಬಿಟ್ರು ಅದು ಅವರು ಹುಟ್ಟ ನಮ್ಮ ಮಾವ ಹುಟ್ಟಾಕೋದು ನಾನೇ ಯಾಕೆ ಎಬ್ಬೆಟ್ಟಾಗಲಿ ಆದ್ದರಿಂದ ಅವ್ರ ಆಶೀರ್ವಾದ ಅದು ಇರಲಿ ಅದಾರ ಒಂದು ಹೆಸರು ನಿಂತ್ಕೋತಲ್ಲ ಒಂದು ವಿಚಾರವನ್ನು ಒಂದು ಭವಿಷ್ಯವನ್ನು ನಿಮ್ಮ ಕ್ಷೇತ್ರ ಶಾಸಕರು ನುಡಿದಿದ್ರು ನಮ್ಮ ಜೊತೆ ಬೆಳೆದಂಥ ಮಾವನಹಳ್ಳಿ ಸಿದ್ದೇಗೌಡರು ನನ್ನ ವಿರುದ್ಧನೇ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅಭ್ಯರ್ಥಿ ಆಗ್ತಾರೆ ಅಂದರೆ ಅದು ಜಿತ್ ದೇವೇಗೌಡ್ರು ದೇವೇಗೌಡರು ತಾಕತ್ತು ಅಂತ ಸಂತೋಷ ಅವ್ರ ತಾಕತ್ತಿಂದನೇ ನಾವು ಬೆಳೆಯೋಣ ಬಿಡಿ ಅವರ ಆಶೀರ್ವಾದ ನಮಗಿರಲಿ ಅವ್ರ ಆಶೀರ್ವಾದ ಅಂತ ಹೇಳ್ತಾ ಇಲ್ವಾ ಅವ್ರ ಆಶೀರ್ವಾದ ಇರಲಿ ಬಿಡಿ ಈಗ ಯಾರು ನಿಮ್ಗೆ ಹೇಳಿದ್ರು ಅವ್ರ ಆಶೀರ್ವಾದ ಒಳ್ಳೆ ಚೆಂದ ನೀವು ಹೇಳಿದವ್ರ ಆಶೀರ್ವಾದ ಇರಲಿ ಬಿಡಿ ಅವರ ಆಶೀರ್ವಾದ ನಮ್ಗೆ ಇರಲಿ ಒಳ್ಳೇದಾಗಲಿ ನಮಗೆ ಒಂದು ವಿಚಾರ ಚರ್ಚೆ ಆಗ್ತಿದೆ ಸರ್ ಈಗ ಹೊರಗಡೆ ನಿಮ್ಮ ಸಾಕಷ್ಟು ಕಾರ್ಯಕರ್ತರು ಮಾತಾಡ್ತಾ ಇದ್ರು ಕಳೆದ ಬಾರಿ ಪಿ ಅಷ್ಟೇನು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿರ್ಲಿಲ್ಲ ಈ ಬಾರಿ ಭಾರತೀಯ ಜನತಾ ಪಕ್ಷದಿಂದ ಕವಿಸ್ಕೊಡ್ರು ಕ್ಯಾಂಡಿಡೇಟ್ ಆದರೆ ಟಫ್ ಫೈಟ್ ಬೀಳ್ತದೆ ಅನ್ನೋದಕ್ಕಿಂತ ನಮ್ಮ ಓಟಿ ಏನು ಎಂಬತ್ತು ಸಾವಿರ ಚಿಲ್ಲರೆ ಎಂಬತ್ತೈದು ಸಾವಿರ ಇದೆ ಅದನ್ನು ನಾವು ತಗೊಳ್ತೀವಿ ನಮ್ಗೆ ಈಸಿ ಆಗುತ್ತೆ ಅನ್ನೋ ಹೇಳ್ತಾ ಇದ್ರು ಪಿಯಿಂದ ಕವಿಸ್ಕೊಡ್ರು ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಲಾಭನ ನಷ್ಟನ ಸಾ ಈಗ ಬಿಜೆಪಿ ಪಕ್ಷದ ಬಗ್ಗೆ ನಾವು ಯಾಕೆ ಮಾತಾಡಬೇಕು ಕವಿಸ್ಗೌಡ್ರ ನಾರ ನಿನ್ನಿಸ್ಲಿ ನಾರ ನಿನ್ನಿಸ್ಲಿ ಅದು ಅವ್ರ ಪಕ್ಷಕ್ಕೆ ಪುಟ್ಟಂಥ ವಿಚಾರ ರಾಜಕೀಯದ ಲೆಕ್ಕಾಚಾರ ತೀರ್ಮಾನ ಮಾಡೋರು ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರು ಬುದ್ಧಿವಂತರು ವಿದ್ಯಾವಂತರು ಪ್ರಜ್ಞೆವಂತರು ಈ ಚಾಮುಂಡೇಶ್ವರಿ ಕ್ಷೇತ್ರನೇ ಒಂದು ವಿಶೇಷ ಇರೋದು ಇದು ಇದನ್ನ ಬೇರೆ ಕ್ಷೇತ್ರದಲ್ಲಿ ಬೇಕಾದ್ರೆ ಇನ್ನು ಮೂರು ಜನದಲ್ಲಿ ಬದಲಾವಣೆ ನಾಲ್ಕು ಜನ ಬದಲಾವಣೆ ಅಂತ ಮಾಡ್ತಾರೆ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾನು ನೋಡ್ಕೊ ರಾಜಕಾರಣನ ಒಂದು ದಪ್ಪ ಡಿಸೈಡ್ ಮಾಡಿದ್ರು ಒಬ್ಬ ಮನುಷ್ಯ ಅಂತ ಯಾವುದೇ ಕಾರಣಕ್ಕವರು ಬದಲಾಯಿಸ್ಕೊಳ್ಳಲ್ಲ ಯಾರು ಯಾರು ಏನು ಡಿಸೈಡ್ ಮಾಡ್ರಿ ಚಾಮುಂಡೇಶ್ವರಿಯರು ಈಗ ಹೊಸ ಮುಖ ನೋಡಬೇಕು ಹತ್ತು ವರ್ಷ ನಾವು ನೋವುಗಳನ್ನು ಅನುಭವಿಸಿದೀವಿ ಆ ನೋವು ನಾವು ಮುಂದೆ ಅನುಭವಿಸ್ಬಾರ್ದು ಹುಡುಗರು ಯೂತ್ ಎಲ್ಲ ಮುಂದೆ ಸಂಕಟ ಸಿಕ್ಕಾಕತ್ತಾರ ಹೊಸ ಮುಖ ತಂದು ಯೂತ್ಗೆ ನಾವು ಒಳ್ಳೆ ಅವಕಾಶ ಮಾಡೋಕ್ಕೆ ಕೊಡಬೇಕು ಯಾರು ಕಷ್ಟ ಸುಖ ಅರ್ತಿದ್ದಾರೆ ಅವನದಕ್ಕೆ ನಾವು ಮುಖ ಮಾಡಬೇಕು ಅಂತೇಳಿ ಕಾಂಗ್ರೆಸ್ದಿಗೆ ಎಲ್ಲ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರು ಮನ್ಸ್ ಮಾಡಿದ್ದಾರೆ ಇತ್ತೀಚೆಗೆ ಒಂದು ಮೂವಿ ನೋಡಿದ್ದೀರಾ ನೀವು ಕೆ ಜಿ ಎಫ್ ಮೂವಿ ಕೆ ಜಿ ಎಫ್ ಮೂವಿನಲ್ಲಿ ಚಿನ್ನ ಎಷ್ಟು ಇಂಪಾರ್ಟೆಂಟು ರೋಲ್ ಮಾಡುತ್ತೋ ಆ ಥರ ಚಾಮುಂಡೇಶ್ವರಿ ರಿಂಗ್ ರೋಡ್ನಲ್ಲಿ ಮೊನ್ನೆನೇ ಚಿನ್ನ ಆಗ್ಬಿಟ್ಟಿದೆ ಇಲ್ಲಿ ರಿಯಲ್ ಎಸ್ಟ್ ಮಾಫಿಯಾ ಅಷ್ಟೊಂದು ದೊಡ್ಡದಾಗಿದೆ ಈ ರಿಯಲ್ ಎಸ್ಟೇಸ್ಟ್ ಮಾಫಿಯಾದ ದುಡ್ಡು ಕೂಡ ಚುನಾವಣೆಗೆ ವಿನಿಯೋಗ ಆಗುತ್ತೆ ಆ ಒಂದು ಫೋರ್ಸನ್ನು ಸಿದ್ದೇಗೌಡರು ಯಾವ ಥರ ತಡೀತಾರೆ ಫೇಸ್ ಮಾಡ್ತಾರೆ ಅಂತ ಈಗ ಅದರ ಬಗ್ಗೆ ನನಗೆ ಅಷ್ಟೋ ತಿಳುವಳಿಕೆ ಇಲ್ಲ ಇಲ್ಲಿ ಚಿನ್ನ ಇದೆಯಾ ಬೆಳ್ಳಿ ಇದೆಯಾ ಹಿತ್ತಾಳೆ ಇದೆಯಾ ಅಂತ ನನಗೆ ಗೊತ್ತಿಲ್ಲ ನಾನು ನೋಡ್ತಾ ಇರೋ ಮಟ್ಟಿಗೆ ಎಲ್ಲ ಭೂಮಿ ಕಾಣುತ್ತೆ ರೋಡ್ಗಳು ಕಾಣ್ತವೆ ಮರಗಳು ಕಾಣ್ತವೆ ಮನೆಗಳು ಕಾಣ್ತವೆ ಈಗ ದೊಡ್ಡ ಮಟ್ಟದ ಬದಲಾವಣೆ ಆಗ್ತಿದೆ ಸರ್ ಭೂಮಿಗೆ ಚಿನ್ನದ ಬೆಲೆ ಬಂದಿದೆ ಅಂತ ಹೇಳಿದೆ ಅದು ಗೊತ್ತಿರೋ ಅಂಥದ್ದು ಬೇರೆಯವ್ರಿಗೆ ಬೇರೆಯವ್ರಿಗೆ ಗೊತ್ತಿರೋಂಥ ವಿಚಾರ ನನಗೇನು ಗೊತ್ತು ಸ್ವಾಮಿ ಅದು ನಾನು ಮಾಮೂಲಿ ನಾನೊಬ್ಬ ರೈತ ಆ ವಿಚಾರ ನನಗೆಲ್ಲಿ ಗೊತ್ತಾಗಬೇಕು ಅದು ಗೊತ್ತಿರೋದೆ ಬ್ಯಾರಿಗೆ ನಿಧಿ ಸುತ್ತ ಇದೆ ಎನ್ನುವರೇ ಬ್ಯಾರೆ ನಮಗೇನು ಗೊತ್ತಿದೆ ನಿಧಿ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ ಫೈನಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದೇಗೌಡರು ಗೆಲ್ತಾರೆ ಈ ಬಾರಿ ಟಿಕೆಟ್ ಅಂತೂ ಸಿಕ್ಕ ಸಿಕ್ಕಾಗಿದೆ ಒಂದಂಥದ ಗೆಲುವಾಗಿದೆ ಅಭ್ಯರ್ಥಿ ಅಂತ ಅನ್ವನ್ಸ್ ಆಗಿದೆ ಸೊ ಈಗ ಗೆಲುವಿನ ವಿಚಾರ ಮಾತಾಡೋದಾದ್ರೆ ಈಗ ಬಿ ಪಾರಮ್ಮು ರಾಷ್ಟ್ರೀಯ ನಾಯಕರು ರಾಜ್ಯದ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮಗೆ ಈಗ ಬಿ ಪಾರಮ್ಮು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಇವತ್ತು ಅನ್ವನ್ಸ್ ಆಗಿದೆ ನಮಗೆ ವಾರ ತಿಂಗಳಲ್ಲೇ ಗೊತ್ತಿತ್ತು ಈಗ ಮತದಾರರು ತೀರ್ಮಾನ ತಗತಾರೆ ಏನು ಬಿ ಪಾರಮ್ಮು ಘೋಷಣೆ ಆಗಲಿ ಅನ್ನೋದು ಕಾಯ್ತಾಯಿದ್ರು ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಇವತ್ತಿನಿಂದ ಈ ಚಾಮುಂಡೇಶ್ವರಿ ಕ್ಷೇತ್ರದ ಚಿತ್ರಣ ಬದಲಾವಣೆನೇ ಬೇರೆ ಥರ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಮಾವನಹಳ್ಳಿ ಸಿದ್ದೇಗೌಡರವರ ಮಾತು ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರು ಒಂದು ಸರಿ ತೀರ್ಮಾನವನ್ನು ಮಾಡಿದ್ರೆ ಮತ್ತೆ ಅವರು ವಾಪಸ್ ಹೋಗೋದಿಲ್ಲ ಅದು ಸಿದ್ದರಾಮಯ್ಯ ಅವರ ವಿಚಾರ ಇರಲಿ ಜಿ ಟಿ ದೇವೇಗೌಡರ ವಿಚಾರ ಇರಲಿ ನನ್ನ ವಿಚಾರ ಇರಲಿ ಮೂರು ಜನದ ವಿಚಾರದಲ್ಲೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದ ಒಂದು ಚಿತ್ರಣನೇ ಬೇರೆ ಅಂತ ಹೇಳಿದರೆ ಸೊ ಒಬ್ಬ ಮೈಸೂರು ತಾಲೂಕಿನ ಮಾವನಹಳ್ಳಿಯ ರೈತರ ಕುಟುಂಬದ ಮಗ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ ಸಿದ್ದರಾಮಯ್ಯ ಅದೇ ಆಗಿ ಕಾಂಗ್ರೆಸ್ ಪಕ್ಷದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಜೊತೆಗೆ ನನ್ನ ಇಲ್ಲಿವರೆಗೂ ನನ್ನ ನಾಯಕನಾಗಿ ರೂಪಿಸಿದಂಥ ನನ್ನ ಸ್ನೇಹಿತರು ಗೆಳೆಯರು ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಿದ್ರು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳ್ತಿದ್ರೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಇವತ್ತು ಟಿಕೆಟ್ ಅನೌನ್ಸ್ ಆಗುತ್ತೆ ಅಂತ ಗೊತ್ತಿತ್ತೋ ಏನೋ ಗೊತ್ತಿಲ್ಲ ದೊಡ್ಡ ಮಟ್ಟದ ಪೂಜಾ ಕೈಂಕರ್ಯಗಳನ್ನು ಮಾಡುವ ಮುಖಾಂತರ ಚಾಮುಂಡೇಶ್ವರಿಗೆ ದೊಡ್ಡ ಮಟ್ಟದ ಪೂಜೆಯನ್ನು ಕೂಡ ಸಿದ್ಧಗೌಡರು ಸಲ್ಲಿಸಿದರೆ ಸೊ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತಿನಿಂದ ಒಂದು ಜಿದ್ದ ಜಿದ್ದಿನ ಅಖಾಡ ಏರ್ಪಡೋದಂತೂ ಸತ್ಯ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರೆ ಆದರೆ ಚಾಮುಂಡೇಶ್ವರಿ ಕ್ಷೇತ್ರದ ಪ್ರಜ್ಞಾವಂತ ಮತದಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಯಾರ ಪರವಾಗಿ ಒಲವನ್ನು ತೋರಿಸರೆ ಎಂಬುದನ್ನು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ರಾಘವೇಂದ್ರ ಗುಡ್ಡಿಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ